ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿವೃತ್ತಿಯ ನಂತರ ಸರ್ಕಾರಿ ನೌಕರರಿಗೆ ಎಷ್ಟು ಪಿಂಚಣಿ ಸಿಗಲಿದೆ ಮತ್ತು ಯಾವ್ಯಾವ ಸೌಲಭ್ಯಗಳು ಅವರಿಗೆ ದೊರಕಲಿದ್ದಾವೆ ಎಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಎಲ್ಲ ಒಂದು ಲೆಕ್ಕಾಚಾರ ಅವರ ಸಂಬಳದ ಲೆಕ್ಕಾಚಾರ ಆಗಿರಬಹುದು ಮತ್ತು ಯಾವ ರೀತಿಯಂತಹ ಫೆಸಿಲಿಟಿಗಳು ಅವರಿಗೆ ದೊರಕುತ್ತವೆ ಎಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಎಲ್ಲ ಸಂಪೂರ್ಣವಾಗಿ ವಿಡಿಯೋವನ್ನು ವೀಕ್ಷಣೆ ಮಾಡಿ. ಎಲ್ಲ ಸರ್ಕಾರಿ ನೌಕರರಿಗೆ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ಎಲ್ಲ ರಿಟೈರ್ಡ್ ಆಗುವಂಥ ಮತ್ತು ನಿಯರ್ ರಿಟೈರ್ಡ್ ಆಗುವಂಥ ಸರ್ಕಾರಿ ನೌಕರು ಈ ಒಂದು ವಿಡಿಯೋನ ನೋಡಲೇಬೇಕು. ಸೊ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೆ ಇದು ಗೊತ್ತಿರಬೇಕಾದಂಥ ವಿಷಯ. ಸೊ ಇದೊಂದು ಕಾಮನ್ ಪ್ರಾಬ್ಲಮ್ ಆಗಿದೆ ಸರ್ಕಾರಿ ನೌಕರರಿಗೆ. ತಮ್ಮ ಒಂದು ಪಿಂಚಣಿ ಎಷ್ಟಾಗ್ಬೋದು, ತಮ್ಮ ಒಂದು DGCR ಅಮೌಂಟ್ ಅಂದರೆ ಕಟ್ ಮಾಡ್ತಾ ಹೋಗ್ತಾರಲ್ಲ ಆ ಒಂದು ಅಮೌಂಟ್ ಫೈನಲ್ ಆಗಿ 10 ಲಕ್ಷ 15 ಲಕ್ಷ ಈ ರೀತಿ ಅಂತ ಒಂದು ಅಮೌಂಟ್ ಸಿಗುತ್ತೆ. ಸೊ ಆ ಒಂದು ಅಮೌಂಟ್ ಎಷ್ಟಾಗುತ್ತೆ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ. ಮತ್ತು ಇದು ಗೊತ್ತಿರಬೇಕಾದಂಥ ವಿಷಯ ಏನಕ್ಕಂದರೆ ಒಬ್ಬ ಸರ್ಕಾರಿ ನೌಕರಂದರೆ ಅಕ್ಷರಸ್ಥ ಇರ್ತಾರೆ. ಸೊ ಅವರಿಗೆ ನಮ್ಮ ಒಂದು ಗಣಿತದ ಬಗ್ಗೆ, ಕ್ಯಾಲ್ಕುಲೇಷನ್ಸ್ಗಳ ಬಗ್ಗೆ, ಸರ್ಕಾರದ ನಿಯಮಾವಳಿಗಳು, ಸರ್ಕಾರ ಯಾವ ರೀತಿ ಪಿಂಚಣಿ ಮತ್ತು DGCR ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಇದನ್ನು ರೈಟ್ ಟು ಇನ್ಫಾರ್ಮೇಷನ್ ಅಂತ ನಾವು ಕರಿತೀವಿ. ಸೊ ಅದನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡೋಣ. ಸೊ ಈ ಒಂದು ಡಾಕ್ಯುಮೆಂಟನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿರುವಂಥದ್ದು. 100% ಅಕ್ಯುರೇಟ್ ಕ್ಯಾಲ್ಕುಲೇಷನ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಾನು ವಿತ್ ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಬೇಸಿಕಲಿ ನಾವು ಕವರ್ ಮಾಡ್ತಿರುವಂಥ ಟಾಪಿಕ್ಕು, ಒಬ್ಬ ವ್ಯಕ್ತಿ ಸೇವೆಯನ್ನು ಸಲ್ಲಿಸಾದ್ಮೇಲೆ ರಿಟೈರ್ಡ್ ಆಗ್ತಾರೆ, ಆವಾಗ ಅವರಿಗೆ ಪಿಂಚಣಿ ಎಷ್ಟು ಸಿಗುತ್ತೆ, ಅದಾದಮೇಲೆ ನೆಕ್ಸ್ಟ್ DGCR ಅಮೌಂಟ್ ಎಷ್ಟು ಸಿಗುತ್ತೆ, ಮತ್ತು ನೆಕ್ಸ್ಟ್ ಇನ್ನುಳಿದಂಥ ಒಂದಿಷ್ಟು ಕಡಿತಗಳನ್ನು ಮಾಡ್ತಾ ಇರ್ತಾರೆ. ಸೊ ಆ ಒಂದು ಅಮೌಂಟ್ಗಳು ಎಷ್ಟಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಕುಟುಂಬ ಪಿಂಚಣಿ ಅಂದರೆ ಸರ್ಕಾರಿ ನೌಕರರು ನಿವೃತ್ತರಾದ ಮೇಲೆ ಅಕಸ್ಮಾತ್ ಏನಾದರೂ ಡೆತ್ ಆದರೆ ಅವರೊಂದು ಕುಟುಂಬಕ್ಕೆ ಎಷ್ಟು ಪರ್ಸೆಂಟ್ ಪಿಂಚಣಿ ದೊರೆಯುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಒಂದು ಬೇಸಿಕ್ ಎಕ್ಸಾಂಪಲ್ನ ನಾನು ತೆಗೆದುಬಿಟ್ಟು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಪ್ರತಿಯೊಂದು ಬೇಸಿಕ್ಗೂ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಸೊ ಪ್ಲೀಸ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಬಟ್ ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರಿಗೆ ಉಪಯುಕ್ತವಾಗುವಂಥ ಪ್ರತಿಯೊಂದು ಮಾಹಿತಿಯನ್ನು ನಾನು ಈ ಒಂದು ಚಾನಲಲ್ಲಿ ನೀಡ್ತಾ ಇರ್ತೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ನಿಮಗೆ. ಸೊ ನಿವೃತ್ತಿ ವೇತನ ಸೌಲಭ್ಯಗಳ ಲೆಕ್ಕಾಚಾರ ಶೀರ್ಷಿಕೆ ನೀವು ನೋಡ್ತಿರುವಂಥದ್ದು ಸರ್ಕಾರಿ ಆದೇಶ ಸಂಖ್ಯೆ I-33 EPN 2018. ಇದರ ಒಂದು ಪ್ರಕಾರ ವಯೋನಿವೃತ್ತಿ ಅಂದರೆ ಇದು ವಯಸ್ಸಾಗಿ ನಿವೃತ್ತಿ ಆಗುವಂಥವರಿಗೆ. ಸೊ ವಯೋನಿವೃತ್ತಿ ಅಂದರೆ ವಯಸ್ಸಾಗಿ ಯಾವ ರೀತಿ ನಾವು ಒಂದು ಜಾಯ್ನಿಂಗ್ ಆಗ್ತೀವಿ, ಅದಾದಮೇಲೆ 60 ವರ್ಷಗಳ ಕಾಲ ನಾವು ಸೇವೆಯನ್ನು ಸಲ್ಲಿಸ್ತೀವಿ. ಸೊ ಆ ಒಂದು ನಿವೃತ್ತ ನೌಕರಿಗೆ ಯಾವ ರೀತಿ ಅಪ್ಲೈ ಆಗುವಂಥದ್ದು ಎಕ್ಸಾಂಪಲ್ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ. ಜನ್ಮದಿನಾಂಕ ಇವ್ರದ್ದು 2/10/1958 ಇದೆ. ಕೂಡಿಸಿ ಅಂದರೆ 60 ಕರ್ನಾಟಕ ನಾಗರಿಕ ಸೇವಾ ನಿಯಮ 95(1). ಸೊ ಇದು ಬೇಸಿಕಲಿ ಎಷ್ಟು ಕೂಡಿಸ್ತಾ ಇದ್ದೀವಿ ನಾವು, 60 ವರ್ಷಗಳ ಸೇವೆಯನ್ನು ಇಲ್ಲಿ ಕೂಡಿಸ್ತಿದ್ದೀವಿ. ಸೊ ಆವಾಗ ವಯೋನಿವೃತ್ತಿ ದಿನಾಂಕ ಏನಾಗುತ್ತೆ, ಜಾಯಿನ್ ಆಗಿರುವಂಥದ್ದು 1958, ಅದಕ್ಕೆ 60 ವರ್ಷ ಸೇರಿಸಿದ್ರೆ 2018 ಇವರು ರಿಟೈರ್ಡ್ ಆಗ್ತಾರೆ ಅಂತ ಅರ್ಥ. ಓಕೆ, ನಿವೃತ್ತಿ ದಿನಾಂಕ ಕೂಡ ಇದೆ ಸೇಮ್, 31/10/2018. ಇಲ್ಲಿಗೆ ಇವರ ಒಂದು ಸೇವಾವಧಿ ಮುಗಿತು, ಇವರು ರಿಟೈರ್ಡ್ ಆದರು ಅಂತ ಅರ್ಥ. ಕರ್ತವ್ಯಕ್ಕೆ ಹಾಜರಾದ ದಿನಾಂಕ 21/7/1987. ಇದು ಜನ್ಮ ದಿನಾಂಕ 1987 2018 60 ವರ್ಷ ಇಲ್ಲಿ ಟೈಮ್ ಇರುವಂಥದ್ದು. ಸೊ ಅರ್ಹತಾದಾಯಕ ಸೇವೆ ಎಷ್ಟು ಸಲ್ಲಿಸಿದ್ದಾರೆ, 10/3/2031. ನಿಯಮ 287 ಅಡಿ ಟಿಪ್ಪಣಿ 2, 63 ಅರ್ಧ ವರ್ಷಗಳು. ಇವರು ಟೋಟಲ್ ಸಲ್ಲಿಸಿರುವಂಥ ಸೇವೆ 63 ವರ್ಷಗಳು. ಸೊ ಹಾಗಾಗಿ ಇವರೊಂದು ಪಿಂಚಣಿ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ನೋಡಿ ಫಸ್ಟ್. ಸೊ ಫಸ್ಟ್ ಆಫ್ ಆಲ್ ನೀವು ಏನು ಪಡಿಬೇಕಾಗುತ್ತೆ, ಲಾಸ್ಟ್ ನೀವು ವೇತನ ಎಷ್ಟು ಪಡಿತಾ ಇದ್ದೀರಿ, ಬೇಸಿಕ್ ವೇತನ ಇದು, ಆಯಿತಾ. HRA ಮತ್ತು DRAನ ಅಲ್ಲಿ ಆ್ಯಡ್ ಮಾಡಬಾರ್ದು, ಬೇಸಿಕ್ ಅಂತ ಇರುತ್ತೆ, ನಿಮ್ಮೊಂದು ಬೇಸಿಕ್ ಪೇ ಅಂತ ಇರುತ್ತೆ. ಸೊ ವೇತನ ಶ್ರೇಣಿ 30,000-58,000 ಸೊ ಇವರು ಪಡೆಯುವಂಥದ್ದು 52,650 ಪಡಿತಾ ಇದ್ದಾರೆ. ಸೊ ನಿಮ್ಮ ಒಂದು ವೇತನ ಎಷ್ಟಿರುತ್ತೆ, ನಿಮ್ಮ ಒಂದು ಬೇಸಿಕ್ ಎಷ್ಟಿರುತ್ತೆ ಅದನ್ನು ನೀವು ಕನ್ಸಿಡರ್ ಮಾಡಬೇಕು. ನಿವೃತ್ತಿ ವೇತನ ಅಂತಂದರೆ ಪೆನ್ಷನ್ ಅಂತ ಅರ್ಥ. ಸೊ ಪೆನ್ಷನ್, ಇವಾಗ ಪೆನ್ಷನ್ ಬಗ್ಗೆ ಮಾತಾಡ್ತಿರುವಂಥದ್ದು, ಪೆನ್ಷನ್ ಎಷ್ಟು ಸಿಗುತ್ತೆ, ಉಪಲಬ್ಧ ಡಿವೈಡೆಡ್ ಬೈ 2 × 60 ವರ್ಷಗಳ ಅರ್ಹತಾದಾಯಕ ಸೇವೆ ಡಿವೈಡೆಡ್ ಬೈ 66. ನೋಡಿ, ಉಪಲಬ್ಧ ಅಂದರೆ ಇವಾಗ ಎಷ್ಟು ಬೇಸಿಕ್ ಇದೆ ಅದು,
ಅರ್ಧ ವರ್ಷಗಳ ಅರ್ಹತಾದಾಯಕ ಸೇವೆ ಅಂದರೆ ಎಷ್ಟು ವರ್ಷ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದೀವಿ ಅಂತ. ಸೊ ಅದು 63 ವರ್ಷ ನಾವು ಸೇವೆ ಸಲ್ಲಿಸಿದ್ದೀವಿ, ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಅದನ್ನೇ ಅವ್ರು ಮಾಡಿರುವಂಥದ್ದು ಬೇಸಿಕ್ನಲ್ಲಿ ಕೊಟ್ಟಿದ್ದಾರೆ. 52,650 ಡಿವೈಡೆಡ್ ಬೈ 2 ಇಂಟು ಎಷ್ಟು ಸೇವೆ ಸಲ್ಲಿಸಿದ್ದೀರಾ 63 ವರ್ಷ ಡಿವೈಡೆಡ್ ಬೈ 66 ಮಾಡ್ತೀವಿ. ಇದಾದ ಮೇಲೆ ನಮಗೆ ಪಿಂಚಣಿ ಸಿಗುವಂಥದ್ದು 25,128 ರೂಪಾಯಿ ಸಿಗುತ್ತದೆ. ಸೊ ಇದು ನಮಗೆ ಸಿಗುವಂಥ ಪಿಂಚಣಿ ಆಯಿತಾ. ಸೊ ನೆಕ್ಸ್ಟ್ ನಿವೃತ್ತಿ ಉಪದಾನ ಅಂದರೆ ಕಟ್ ಮಾಡ್ತಿರುವಂಥ ಸಂಬಳದಲ್ಲಿ ಪ್ರತಿ ತಿಂಗಳು ಸಂಬಳದಲ್ಲಿ DC RG ಅಮೌಂಟ್ ಅಂತ ಕಟ್ ಮಾಡ್ತಾರೆ. ಸೊ ಅದೆಷ್ಟು ಸಿಗುತ್ತೆ ಅಂತ ನೋಡಿ. ಉಪಲಬ್ಧ ಅಂದರೆ ಬೇಸಿಕ್ ಇಂಟು ಅರ್ಧ ವರ್ಷಗಳ ಅರ್ಹತಾದಾಯಕ ಸೇವೆ. ಸೊ ಇದು ಕೂಡ ಸೇಮ್ ಉಪಲಬ್ಧ ಅಂತಂದರೆ 52,650 ರೂಪಾಯಿ ಡಿವೈಡೆಡ್ ಬೈ 4 ಮಾಡಬೇಕಾಗುತ್ತೆ. ಇಂಟು 63 ನಾವು ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತೆ ಅಷ್ಟು ನಮಗೆ ಸಿಗುವಂಥದ್ದು. ಸೊ ಹಾಗಾಗಿ ಇವರಿಗೆ ಸಿಗ್ತಾ ಇದೆ 8,22,237.50. ಸೊ ಹಾಗಾಗಿ ನಿಯರ್ಲಿ ಹೇಳ್ಬೋದು 8.5 ಲಕ್ಷ ಅಮೌಂಟ್ ಇವರಿಗೆ ಸಿಗುವಂಥದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ಪರಿವರ್ತಿತ ಪಿಂಚಣಿ ಮೊತ್ತ ಅಂದರೆ ಟ್ರಾನ್ಸ್ಫಾರ್ಮ್ಡ್ ಪಿಂಚಣಿ ಅಂತ ಸಿಗುತ್ತೆ. ಸೊ ಇದು ಕೂಡ ಒಂದು ಅಮೌಂಟ್ ಸಿಗುತ್ತದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ. ಇದೆಷ್ಟಿರುತ್ತೆ, 1/3 ಭಾಗ ನಿವೃತ್ತಿ ವೇತನ ಇಂಟು 12 × 9.81. ಸೊ ಎಲ್ಲವೂ ಸೂತ್ರಗಳಿರುವಂಥದ್ದು, ಸರ್ಕಾರವೇ ಇದನ್ನು ನಿರ್ಧರಿಸಿದೆ. ಸೊ ಫಸ್ಟ್ 1/3 ಭಾಗ ನಿವೃತ್ತಿ ವೇತನ ಇಂಟು 12 × 9.8. ಸೊ 1/3 ಭಾಗ ನಿವೃತ್ತಿ ವೇತನ ತಂದರೆ 1/3 ಇಂಟು 25,128. ಸೊ ಇದನ್ನು ನೀವು ಮಾಡಿದಾಗ ಸುಮಾರು 8,376. ಸೊ ನಮಗೆಷ್ಟಿದೆ ನಿವೃತ್ತಿ ವೇತನ, 25,000 ಇದೆ, ಡಿವೈಡೆಡ್ ಬೈ 3 ಮಾಡಿ ಆವಾಗ 8,376 ರೂಪಾಯಿ ಸಿಗುವಂಥದ್ದು. ಇದು ರೌಂಡ್ ಅಪ್ ಮಾಡಿದೆ ಆಯಿತಾ. ಸೊ ಈ ಒಂದು ಅಮೌಂಟ್ನ 12 ಮಲ್ಟಿಪ್ಲೈ ಮಾಡಬೇಕು ಮತ್ತು 9.8 ಮಲ್ಟಿಪ್ಲೈ ಮಾಡಬೇಕು, ಆವಾಗ ಸಿಗುವಂಥದ್ದು 986,000. ನಿಯರ್ಲಿ 1,00,000 ರೂಪಾಯಿಯಲ್ಲಿ ಸಿಗುವಂಥದ್ದು ಪರಿವರ್ತಿತ ಪಿಂಚಣಿ ಮೊತ್ತ. ಸೊ ಇದಾಯಿತು, ನಮಗೆ ಪಿಂಚಣಿ ಸಿಗುತ್ತೆ. ಸೊ ನೋಡಿ ಕ್ಯಾಲ್ಕುಲೇಷನ್, ಪಿಂಚಣಿ ಫಸ್ಟ್ ಸಿಗುವಂಥದ್ದು 25,000, DC RG ಅಮೌಂಟ್ ಸಿಗುವಂಥದ್ದು 8.5 ಲಕ್ಷ, ಪರಿವರ್ತಿತ ಪಿಂಚಣಿ ಮೊತ್ತ ಸಿಗುವಂಥದ್ದು 980,000. ಸೊ ಅದಾದಮೇಲೆ ಫೈನಲ್ ಆಗಿ ಸರ್ಕಾರಿ ನೌಕರನ ಒಂದು ಮೃತ್ಯು ಆದಮೇಲೆ ಕುಟುಂಬ ಪಿಂಚಣಿ ಎಷ್ಟು ಸಿಗುತ್ತೆ, ಅವರ ಒಂದು ಹೆಂಡತಿ ಆಗಿರ್ಬೋದು ಅವರಿಗೆ ಎಷ್ಟು ಸಿಗುತ್ತೆ ಪಿಂಚಣಿ, ಅದನ್ನು ಫ್ಯಾಮಿಲಿ ಪೆನ್ಷನ್ ಅಂತ ನಾವು ಕರಿತೀವಿ. ಸೊ ಎಷ್ಟಾಗುತ್ತೆ ಅದು, ಉಪಲಬ್ಧ ಇಂಟು 30% ಅಂತ. ಉಪಲಬ್ಧ ಎಷ್ಟಿದೆ, ಉಪಲಬ್ಧ ಇರುವಂಥದ್ದು ನಮಗೆ 52,650. ಇದು ನಮ್ಮ ಒಂದು ಲಾಸ್ಟ್ ಪೇಮೆಂಟ್ ಆಯಿತಾ. ಸೊ ಲಾಸ್ಟ್ ಬೇಸಿಕ್ ಪೇ ಇಂಟು 30% ಇಂಟು 30% ಅಂದರೆ ಎಷ್ಟಾಗುತ್ತೆ, 15,795 ಆಗುವಂಥದ್ದು. ಸೊ ಹಾಗಾಗಿ ಕುಟುಂಬ ಪಿಂಚಣಿ ಎಷ್ಟು ಸಿಗುತ್ತೆ, 30% ಆಫ್ ಅವರ್ ಬೇಸಿಕ್ ಪೇ. ನಿಮ್ಮೊಂದು ಬೇಸಿಕ್ ಪೇ ಎಷ್ಟಿರುತ್ತೆ, ಅದಕ್ಕೆ 30%. ಎಕ್ಸಾಂಪಲ್ ಸಿಂಪಲಾಗಿ ಹೇಳೋದಾದರೆ, ನಿಮ್ಮ ಒಂದು ಬೇಸಿಕ್ ಪೇ 1,000 ರೂಪಾಯಿ ಇದ್ದರೆ ಅದರ ಒಂದು 30% ಅಂದರೆ 300 ರೂಪಾಯಿ, ಇಷ್ಟು ಪಿಂಚಣಿ, ಇದು ಫ್ಯಾಮಿಲಿ ಪೆನ್ಷನ್ ನಿಮಗೆ ಸಿಗುವಂಥದ್ದು. ಸೊ ಇದಾಗಿತ್ತು ಒಂದಿಷ್ಟು ಕ್ಯಾಲ್ಕುಲೇಷನ್ಸ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಈ ಒಂದು ವೀಡಿಯೋನ ಹಿಂದಕ್ಕೆ ತೆಗೆದುಕೊಳ್ಳಿ, ಮತ್ತೆ ಇನ್ನೊಂದು ಸತಿ ನೀವು ನೋಡ್ಬೋದು. ಸೊ ವೀಡಿಯೋ ಒಳಗೆ ನೆನೆಸಿದ್ರೆ ಖಂಡಿತವಾಗೂ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಬೇಸಿಕ್ ಪೇನ ಎಷ್ಟು ಪಿಂಚಣಿ ಆಗುತ್ತೆ ತಿಳ್ಕೊಳ್ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ, ನಾವು ಅಲ್ಲಿ ಕೂಡ ರಿಪ್ಲೈ ಮಾಡ್ತೀನಿ ಅಥವಾ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.